ಕುಮಾರಸ್ವಾಮಿಯವರು ಮಾತಾಡಿ ತಂಡ ಮಾಡಿದ್ದಾರೆ ಅನ್ನೋ ಒಂದು ಮಾತು. ದೆಹಲಿಯ ಹೈಕಮಾಂಡೇ ಕರೆದು ಚರ್ಚೆ ಮಾಡಿರ್ತಕ್ಕಂಥದ್ದು ನೀವೇ ಜನತೆ ಮುಂದೆ ಇಟ್ಟಿದ್ದೀರಿ. ಅವರಿಗೆ ಪಾರ್ಲಿಮೆಂಟ್ ಚುನಾವಣೆವರೆಗೂ ಸ್ವಲ್ಪ ಮೃದು ಧೋರಣೆಯಲ್ಲಿ ಇರಬೇಕು ಅಂತಕ್ಕಂಥ ಡೈರೆಕ್ಷನ್ ಅವರೇ ಕೊಟ್ಟಿದ್ದಾರೆ. ಸಾರ್ವಜನಿಕರು ಗೊಂದಲ ಮಾಡಬೇಡಿ, ಚುನಾವಣೆ ಮುಖ್ಯ ಅಂತಕ್ಕಂಥದ್ದನ್ನ ಬಹುಶಃ ಡೈರೆಕ್ಷನ್ ಹೈಕಮಾಂಡ್ ಅಂತ ಕೊಟ್ಟಿದ್ದಾರೆ. ಆತ್ಮೀಯವಾಗಿದ್ದಾರೆ. ಯತ್ನಾಳ್ ಒಬ್ಬರೇ ಅಲ್ಲ, ಎಲ್ಲ ಬಿ ಜೆ ಪಿ ಪಕ್ಷದಲ್ಲಿ ಇರ್ತಕ್ಕಂಥವ್ರು ನನ್ನ ಜೊತೆಯಲ್ಲಿ ಆತ್ಮೀಯತೆಯಲ್ಲೇ ಇದ್ದಾರೆ. ಸರ್, ನಾಳೆ ಶಿವಮೊಗ್ಗದಲ್ಲಿ ಒಂದು ಯುವನಿಧಿ ಅಂತ ಏನಿದೆ? ಆ ಯುವನಿಧಿನಲ್ಲಿ ಕಂಡೀಷನ್ಸ್ ಏನಿದೆ? ಎಷ್ಟು ಜನ ರಿಜಿಸ್ಟರ್ ಮಾಡಿಸಿದ್ದಾರೆ? ಈಗ 6 ತಿಂಗಳು ಈಗ ಏನು ಹೊಸದಾಗಿ ಈಗ 2023-24 ಪದವೀಧರರು ಏನಿದ್ದಾರೆ ಅದಕ್ಕೆ ಗೈಡ್ಲೈನ್ಸ್ಗಳೇನು ಹಾಕೊಂಡಿದ್ದಾರೆ? ಈಗ ಅಲ್ಲೇ 1 ತಿಂಗಳು 1.5 ತಿಂಗಳು ಆಗಿದೆ. ಅದು 16,000 15,000 ಅರ್ಜಿ ಹಾಕೊಂಡಿದ್ದಾರೆ ಅಂತಕ್ಕಂಥದ್ದನ್ನು ಅವರ ಮಂತ್ರಿಗಳೇ ಹೇಳ್ತಾ ಇದ್ದಾರೆ. 6.5 ಲಕ್ಷ 7 ಲಕ್ಷ ಪದವೀಧರರಿದ್ದಾರೆ ಈ ವರ್ಷ ಹೊರಗಡೆ ಬಂದಿರತಕ್ಕಂಥವ್ರು. ಅದಕ್ಕೆ ಕಂಡೀಷನ್ಗಳು ಬೇರೆ ಇಟ್ಕೊಂಡಿದ್ದಾರೆ. ಆ ಕಂಡೀಷನ್ ಮೇಲೆ ಎಷ್ಟು ಜನಕ್ಕೆ ದೊರಕುತ್ತೆ? ಅಲ್ಲಿ ನಾಳೆ ನಡೀತಕ್ಕಂಥ ಕಾರ್ಯಕ್ರಮ ಇದೆಯಾ ಯುವನಿಧಿ ಹೆಸರಿನಲ್ಲಿ? ಯುವನಿಧಿಯ ಬೆನಿಫಿಷಿಯರಿಸ್ ಅಲ್ಲ ಅಲ್ಲಿ ಸೇರೋದು, ಕಾಂಗ್ರೆಸ್ನ ಜಾತ್ರೆ ಮಾಡ್ಕೊಂಡು ಹೊರಟಿದ್ದಾರೆ ದುಡ್ಡು ಖರ್ಚು.